ಮೈಸೂರಿನಲ್ಲಿ ಒಂದು ಘಟನೆ ಆಗಿದೆ. ಮಳೆಯಿಂದಾಗಿನೇ ಆಗಿರುವಂಥ ಅನಾಹುತ ಇದು ಕೂಡ. ನಿರಂತರ ಮಳೆಯಿಂದಾಗಿ ರಸ್ತೆಯಲ್ಲೆಲ್ಲ ಮಳೆ ನೀರು ನಿಲ್ತಾ ಇದೆ. ಮಂಗಳೂರಿನ ಪಡೀಲ್ ರೈಲ್ವೆ ಅಂಡರ್ಪಾಸ್ನಲ್ಲಿ ಮಳೆ ನೀರು ತುಂಬಿದೆ. ಈಗ ಅದರಲ್ಲಿ ಸಂಚರಿಸೋಕೆ ಈಗ KSRTC ಬಸ್ ಒಂದು ಪ್ರಯತ್ನ ಮಾಡ್ತು. ಇಂಥ ದುಸ್ಸಾಹಸಕ್ಕೋದ್ರೆ ಇನ್ನೇನದು ಹುಚ್ಚು ಸಾಹಸಕ್ಕೋದ್ರೆ ನೀರಿನಲ್ಲೇ ತಗಲಾಕ್ಕೊಳ್ತು. ಮಂಗಳೂರಿನಿಂದ ಪಡೀಲ್, ಜಲ್ಲಿಗುಡ್ಡೆ, ಬಜಾಲ್ಗೆ ಸಂಚರಿಸುವಂಥ ಬಸ್ಗಳೆಲ್ಲ ಈ ಅಂಡರ್ಪಾಸ್ನಲ್ಲಿ ಸಂಚರಿಸುತ್ತೆ. ಈಗ ಅಂಡರ್ಪಾಸ್ ಜಲಾವೃತಗೊಂಡಿದೆ, ಬಸ್ ಸಿಕ್ಕಾಕ್ಕೊಂಡಿದೆ, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭಾರೀ ಮಳೆ ಆಗ್ತಾ ಇದೆ. ಅದರಲ್ಲೂ ಮಂಗಳೂರು ನಗರದಲ್ಲೂ ಸಾಕಷ್ಟು ಬೆಳಿಗ್ಗೆಯಿಂದಲೂ ಹೆಚ್ಚಿನ ಮಳೆ ಆಗಿದೆ. ನಾವು ಗಮನಿಸ್ಬೋದು ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ರಸ್ತೆಗೆ ನೀರು ನುಗ್ಗಿದೆ. ನಾವೀಗ ಮಂಗಳೂರಿನ ಪಡೀಲ್ ರೈಲ್ವೆ ಬ್ರಿಡ್ಜಿನ ಅಡಿಭಾಗದಲ್ಲಿದ್ದೇವೆ. ಇದು ಮಂಗಳೂರಿನಿಂದ ಪಡೀಲಿಗೆ ಹಾಗೆ ಜಲ್ಲಿಗುಡ್ಡೆ ಈ ಪ್ರದೇಶಕ್ಕೆ ಹೋಗುವಂಥ ಒಂದು ರಸ್ತೆ ಮಾರ್ಗ. ಇದು ಮೇಲ್ಭಾಗದಲ್ಲಿ ರೈಲು ಹೋಗುತ್ತೆ, ಅದರ ಕೆಳಭಾಗದಲ್ಲಿ ಅಂಡರ್ ಪಾಸ್ ಮಾಡಲಾಗಿದೆ. ಆದರೆ ಈ ಅಂಡರ್ ಪಾಸಲ್ಲಿ ನಿರಂತರವಾಗಿ ನೀರು ತುಂಬಿದೆ. ಇದು ಪ್ರತಿ ಹೆಚ್ಚಿನ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ. ಆದರೆ ಈಗ ನಾವು ಗಮನಿಸುತ್ತಿದ್ದರೆ ಒಂದು KSRTC ಬಸ್ಸು ಈ ಒಂದು ನೀರಿನ ಮಧ್ಯನೂ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿತ್ತು. ಆದರೆ ರಸ್ತೆ ಮಧ್ಯದಲ್ಲೇ ಈಗ ನೀರಿನ ಜೊತೆಗೆ KSRTC ಬಸ್ಸು ನಿಂತಿರುವುದನ್ನು ಗಮನಿಸ್ಬೋದು. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೀರಿದೆ, ಹಾಗಾಗಿ ಅಲ್ಲಿಂದ ಎದುರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ KSRTC ಬಸ್ ಏನಿದೆ ಅದರ ಒಳಗಿನ ಭಾಗದಲ್ಲೂ ನಾವು ಗಮನಿಸೋದಿದ್ರೆ ಪ್ಯಾಸೆಂಜರ್ಸ್ ಇದ್ದಾರೆ, ಪ್ರಯಾಣಿಕರಿದ್ದಾರೆ. ಆ ಪ್ರಯಾಣಿಕರು ಈಗ ಸದ್ಯದ ಮಟ್ಟಿಗೆ ಅಲ್ಲೇ ಈ ಒಂದು ಏನು ನೀರಿದೆ ಆ ನೀರಿನ ಮಧ್ಯದಲ್ಲಿ ಬಸ್ಸಿನಲ್ಲಿ ಉಳಿಯಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಬಸ್ಸಿಗೆ ಬಸ್ಸು ಈ ಒಂದು ರಸ್ತೆ ಮೂಲಕ ಈ ಭಾಗಕ್ಕೆ ಹೋಗ್ತಾ ಇತ್ತು. ಇದು ಮಂಗಳೂರಿನಿಂದ ಸ್ಟೇಟ್ ಬ್ಯಾಂಕಿಂದ ಜಲ್ಲಿಗುಡ್ಡೆಗೆ ಹೋಗುವಂಥ ಒಂದು KSRTC ಬಸ್ಸು. ಈ KSRTC ಬಸ್ಸು ಹೋಗುವಂಥ ಸಂದರ್ಭದಲ್ಲೇ ಮಳೆಯ ನೀರು ಹೆಚ್ಚಾಗಿತ್ತು. ಮಂಗಳೂರಿಗೆ ವಾಪಸ್ ಜಲ್ಲಿಗುಡ್ಡೆಯಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಪ್ರಯಾಣಿಕರನ್ನು ತುಂಬಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ಒಂದು ಬಸ್ಸು ಈ ನೀರಿನ ಮಧ್ಯೆಯಲ್ಲೇ ಬಾಕಿಯಾಗಿರುವಂಥದ್ದು. ಹಾಗಾಗಿ ಪ್ರಯಾಣಿಕರು ಅದರ ಒಳಗೇ ಇದ್ದಾರೆ. ಅಂದರೆ ಅವರಿಗೆ ಇಳಿಲಿಕ್ಕೂ ಕಷ್ಟ ಆಗುತ್ತೆ, ಅಷ್ಟೊಂದು ನೀರಿನ ಪ್ರಮಾಣ ಇದೆ. ಒಂದು ಬಸ್ಸು ಈ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಸ್ಸಿನ ಯಾವುದೋ ತಾಂತ್ರಿಕ ದೋಷ ಆಗಿ ಅಲ್ಲೇ ನಿಂತಿರುವಂಥದ್ದು. ಅಲ್ಲಿಂದ ಎದುರಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಗಮನಿಸಬಹುದು ಕೆಳಭಾಗದವರೆಗೂ, ಅಂದರೆ ಬಸ್ಸಿನ ಮೇಲ್ಭಾಗದ ಎರಡು ಮೆಟ್ಟಿಲುಗಳು ಮುಳುಗಡೆ ಆಗಿರುವಂಥದ್ದು ಅಷ್ಟೊಂದು ಪ್ರಮಾಣದ ನೀರಿದೆ. ಆ ನೀರಿನಲ್ಲೂ ಪ್ರತಿ ಬಾರಿಯೂ ಇದೇ ರೀತಿಯಾದಂಥ ಪ್ರಯಾಣವನ್ನು ಎಲ್ಲರೂ ವಾಹನ ಸವಾರರು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಈ ಭಾಗದಲ್ಲಿ ಸಣ್ಣ ಸಣ್ಣ ವಾಹನಗಳು ಚಲಿಸೋದಿದ್ರೆ ಇನ್ನೊಂದು ಭಾಗದಲ್ಲಿ ರಸ್ತೆಯಲ್ಲಿ ಬಸ್ಸು ಸಂಚರಿಸ್ತದೆ. ಆದರೆ ಈ ಬಸ್ಸು ಸಂಚರಿಸುವಂಥ ವೇಳೆಯಲ್ಲಿ ಬಸ್ಸಿಗೆ ಅಲ್ಲಿರುವಂಥ ರಸ್ತೆಯ ನೀರೇನಿದೆ ಅದು ನುಗ್ಗಿ ತಾಂತ್ರಿಕ ದೋಷ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಈಗ ಸದ್ಯದ ಮಟ್ಟಿಗೆ ಅಲ್ಲಿಗೆ ಸಂಚರಿಸಲಿಕ್ಕೆ ಆಗ್ತಾ ಇಲ್ಲ. ಪ್ರಯಾಣಿಕರು ಈಗ ಅದರ ಒಳಗೆ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇದು ಮಂಗಳೂರಿನಲ್ಲಿ ಆಗ್ತಾ ಇರುವಂಥ ಮಳೆಯ ಅವಾಂತರಗಳು. ರಸ್ತೆಯಲ್ಲೆಲ್ಲ ನೀರು ಹರಿತು ಹೋಗ್ತಾ ಇರುವಂಥದ್ದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳಿಗ್ಗೆಯಿಂದಲೂ ನೀರು ಬರ್ತಾ ಇದೆ. ಹೀಗಾಗಿ ಜನರು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಪಾಲ್ ಪಳಲಿ, ಪಬ್ಲಿಕ್ TV, ಮಂಗಳೂರು.